ಸೀತಾರಾಮ್ನ ಕರುನಾಡವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಸಂಸದ ಪುತ್ರನ ವಿರುದ್ಧ ಲವ್ ಸೆಕ್ಸ್ ಧೋಖಾ ಆರೋಪ. ನ್ಯಾಯ ಸಿಗುತ್ತಾ ಯುವತಿಗೆ? ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಹಾಕುವ ಮೊದಲು ಚಾಮುಂಡೇಶ್ವರಿಗೆ 2,000 ದುಡ್ಡು ಕಳುಹಿಸಿ. ಡಿಕೆಶಿಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸೂಚನೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಫ್ರೀಡಂ ಪಾರ್ಕ್ನಲ್ಲಿ ಅಷ್ಟೇ ಅಲ್ಲದೆ ಟೌನ್ ಹಾಲ್ನಲ್ಲಿ ಕೂಡ ಪ್ರತಿಭಟನೆಗೆ ಅವಕಾಶ. ಸಿಎಂ ಸಿದ್ದರಾಮಯ್ಯನಿಂದ ಭರವಸೆ. ಉಡುಪಿಯಲ್ಲಿ 4 ಜನರ ಬರ್ಬರವಾಗಿ ಹತ್ಯೆ ಮಾಡಿದ್ದ ಪ್ರವೀಣ್ನ ಕಿರೀಟ ಹಾಕಿ ಫೋಟೋನ ಪೋಸ್ಟ್ ಮಾಡಿದ್ದಕ್ಕಾಗಿ ಯುವಕ ಇದೀಗ ಪೊಲೀಸರ ಅತಿಥಿ. ಇದೀಗ ಒನ್ ಬೈ ಒನ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ನೋಡೋದಾದ್ರೆ, ಬಿಜೆಪಿಯ ಸಂಸದನೊಬ್ಬನ ಪುತ್ರ ಇದೀಗ ವಿವಾದಕ್ಕೆ ಒಳಗಾಗಿದ್ದಾನೆ. ಯಾಕೆಂದ್ರೆ ಆತನ ವಿರುದ್ಧ ಬೆಂಗಳೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅಥವಾ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾಳೆ. ಎರಡೂ ಕಡೆ ಕೂಡ ದೂರನ್ನ ದಾಖಲಿಸಿದ್ದಾಳೆ. ಏನಂತ, ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾನೆ, ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಈತ. ಅಂದ್ರೆ ಆ ಸಂಸದನ ಪುತ್ರ ಆ ಯುವತಿಯನ್ನ ಬಳಸ್ಕೊಂಡಿದ್ದಾನಂತೆ, ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಇದೀಗ ಮದುವೆ ಆಗದಂತೆ ಮುಖ ತಿರುಗಿಸ್ತಿದ್ದಾನೆ ಅಂತ ಹೇಳಿ ಆ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿದ್ದು. ಹಾಗಾದ್ರೆ ಯಾರು ಆ ಬಿಜೆಪಿ ಸಂಸದ? ಆತನ ಪುತ್ರನ್ ಯಾರು? ಆತನ ಹೆಸರೇನು? ಅವನೇನ್ ಕೆಲಸ ಮಾಡ್ತಾ ಇದ್ದ? ಎಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿತ್ತು? ಜೊತೆಗೆ ಆ ವ್ಯಕ್ತಿಯ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳ ಅಡಿ ಒಂದು ದೂರು ದಾಖಲಾಗಿದೆ ಅನ್ನೋದರ ಸತ್ಯಾಸತ್ಯತೆಗಳನ್ನ ತಿಳಿಸ್ತೀವಿ, ನೋಡೋಣ ಬನ್ನಿ. ಬಳ್ಳಾರಿ ಬಿಜೆಪಿ ಸಂಸದ ದೇವೇಂದ್ರಪ್ಪ ಪುತ್ರನ ವಿರುದ್ಧ ಲವ್ ಸೆಕ್ಸ್ ಧೋಖಾ ಆರೋಪ ಕೇಳಿ ಬಂದಿದೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸದ ದೇವೇಂದ್ರಪ್ಪ ಪುತ್ರ ರಂಗನಾಥ್ನ ವಿರುದ್ಧ ವಂಚನೆ ದೂರು ಕೇಳಿ ಬಂದಿದೆ. ಇದೀಗ ದೂರು ದಾಖಲಾಗಿದೆ. ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ಇದೀಗ ಮೋಸ ಮಾಡಿದ್ದಾರೆ ಎಂದು ಬೆಂಗಳೂರು ಮೂಲದ ಯುವತಿ ದೂರನ್ನ ದಾಖಲಿಸಿದ್ದು. ಈ ದೂರಿನ ಮೇರೆಗೆ ಬೆಂಗಳೂರಿನ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು 1.5 ವರ್ಷದ ಹಿಂದೆ ಪಾರ್ಟಿ ಒಂದರಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡಿರುವ ರಂಗನಾಥ್ ಬಳಿಕ ಆಕೆಯನ್ನ ಮೈಸೂರಿನ ಹೋಟೆಲ್ನಲ್ಲಿ ಆಕೆ ಜೊತೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದ್ರೆ ಈಗ ಮದುವೆ ಆಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಎದುರು ಯುವತಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ದೂರಿನ ಮೇರೆಗೆ ಬೆಂಗಳೂರಿನ ಬಸವನಗುಡಿ ಮಹಿಳಾ ಠಾಣೆಯಲ್ಲಿ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಪುತ್ರ ರಂಗನಾಥ್ ವಿರುದ್ಧ ಐಪಿಸಿ ಸೆಕ್ಷನ್ 420, 417, 506 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡಲಾಗಿದೆ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಿಂದ ಇಬ್ಬರಿಗೂ ಕೂಡ ನೋಟಿಸ್ ಹೋಗಿರುವಂತದ್ದು. ವಿಚಾರಣೆಗೆ ಬರುವಂತೆ ರಂಗನಾಥ್ ರವರಿಗೆ ನೋಟಿಸ್ ನೀಡಲಾಗಿದ್ದು, ಇನ್ನು ಯುವತಿಗೆ ಸೂಕ್ತ ದಾಖಲೆ ಸಮೇತ ಠಾಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆಯಂತೆ. ಈತ ಕಡೆ ಯುವತಿ ವಿರುದ್ಧ ರಂಗನಾಥ್ ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಹೌದು, ಮದುವೆಯಾಗುವುದಾಗಿ ನಂಬಿಸಿ ಕೈಕೊಟ್ಟಿದ್ದಾರೆ ಅಂತ ಯುವತಿ ದೂರನ್ನ ದಾಖಲಿಸಿದ ಬೆನ್ನಲ್ಲೇ ಇತ್ತ ಕಡೆ ರಂಗನಾಥ್ ಸಹ ಪ್ರತಿ ದೂರನ್ನ ದಾಖಲಿಸಿದ್ದು. ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಯುವತಿ ವಿರುದ್ಧ ದಾಖಲಿಸಿದ್ದಾರೆ ಕಂಪ್ಲೇಂಟ್ ಅನ್ನ. ಏನಂತ, ಫೋಟೋ ಮತ್ತು ಆಡಿಯೋ ಅನ್ನ ಇಟ್ಕೊಂಡು 15 ಲಕ್ಷ ಹಣ ನೀಡುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇಲ್ಲದೆ ಹೋದ್ರಲ್ಲಿ 15 ಲಕ್ಷ ಹಣ ನೀಡಿ, ಇಲ್ಲದೆ ಹೋದ್ರಲ್ಲಿ ಈ ಫೋಟೋ ಮತ್ತು ಆಡಿಯೋನ ರಿಲೀಸ್ ಮಾಡಿ ಮಾನ ಹರಾಜ್ ಹಾಕ್ತೀನಿ ಅಂತ ಆ ಯುವತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಯುವತಿ ವಿರುದ್ಧ ದೂರಿನಲ್ಲಿ ಆರೋಪಿಸಿದ್ದಾರೆ. ಇನ್ನು ಈ ಸಂಬಂಧ ವಿಜಯನಗರ ಠಾಣಾ ಪೊಲೀಸರು ಬೆಂಗಳೂರು ಮೂಲದ ಯುವತಿ ಹಾಗೂ ಶ್ರೀನಿವಾಸ್ ಎನ್ನುವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಯುವತಿ ಹಾಗೂ ರಂಗನಾಥ್ ಪರಸ್ಪರ ದೂರನ ದಾಖಲಿಸಿದ್ದು. ಈ ಪ್ರಕರಣ ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಇನ್ನು ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯನ್ನ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಕಂಡುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,000 ರೂಪಾಯಿ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ.
ಈ ಯೋಜನೆಗೆ ಮೈಸೂರಿನಿಂದ ಚಾಲನೆ ನೀಡಲಾಗಿತ್ತು ಅಲ್ಲಿರುವಂತಹ ಒಂದು ಅಟ್ಯಾಚ್ಮೆಂಟ್ ಅಥವಾ ಎಮೋಷನಲ್ ಕನೆಕ್ಷನ್ ಇರಬಹುದು ಡಿಸಿಎಂ ಅವರಿಗೆ ಹಾಗಾಗಿ ಡಿಸಿಎಂ ಒಂದು ಸೂಚನೆಯನ್ನು ಹೊರಡಿಸಿದ್ದಾರಂತೆ ಅಥವಾ ಒಂದು ಕಿವಿಮಾತನ್ನು ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಂತ ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ ದುಡ್ಡು ಹೋಗೋ ಮುನ್ನ ಮೈಸೂರಿನ ಚಾಮುಂಡೇಶ್ವರಿಗೆ 2000 ಕಾಣಿಕೆಯನ್ನ ಅರ್ಪಿಸಬೇಕು ಅಂತ ಇದನ್ನ ಇಲಾಖೆಯಿಂದನಾದರೂ ಮಾಡಿ ಅಥವಾ ನಿಮ್ಮ ಸ್ವಂತ ದುಡ್ಡಿನಿಂದನಾದರೂ ಮಾಡಿ ಆದರೆ ಮಾಡಬೇಕು ಪ್ರತಿ ತಿಂಗಳು ಕೂಡ ಮೈಸೂರು ಚಾಮುಂಡೇಶ್ವರಿಗೆ 2000 ದುಡ್ಡು ಹೋಗಬೇಕು ಅಂತ ಹೇಳಿದ್ದಾರಂತೆ ಯಾಕೆ ಈ ರೀತಿ ಹೇಳಿದ್ರು ಜೊತೆಗೆ ಪ್ರತಿ ತಿಂಗಳು 2000 ಇಲಾಖೆಯಿಂದ ದೇವಸ್ಥಾನ ಕೊಡುವಂಥದ್ದು ಏನಿದೆ ನೋಡೋಣ ಬನ್ನಿ ಏನು ಆ ಕನೆಕ್ಷನ್ ಅಂತ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಫಲಾನುಭವಿಗಳ ಖಾತೆಗೆ ಹಾಕುವ ಮೊದಲು ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಕಾಣಿಕೆ ಹಾಕುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಷತ್ತು ಸದಸ್ಯ ದಿನೇಶ್ ಗುಳಿಗೌಡ ಪತ್ರವನ್ನು ಬರೆದಿದ್ದರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಯೋಜನೆ ಜಾರಿಗೂ ಮುನ್ನ ಪೂಜೆಯನ್ನು ಸಲ್ಲಿಸಿ 2000 ರೂಪಾಯಿ ಕಾಣಿಕೆಯನ್ನು ಹಾಕಲಾಗಿತ್ತು ಚಾಮುಂಡೇಶ್ವರಿ ಸನ್ನಿಧಿ ಮೈಸೂರಿನಲ್ಲೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿತ್ತು ಇದೀಗ ಯೋಜನೆ ಯಶಸ್ವಿಯಾಗಿರೋ ಕಾರಣದಿಂದಾಗಿ ಪ್ರತಿ ತಿಂಗಳು ಇದೇ ಒಂದು ವಾಡಿಕೆಯನ್ನು ಮುಂದುವರಿಸುವಂತೆ ಚಾಮುಂಡೇಶ್ವರಿಗೂ ಪ್ರತಿ ತಿಂಗಳು 2000 ರೂಪಾಯಿ ಕಾಣಿಕೆ ಹಾಕುವಂತೆ ದಿನೇಶ್ ಗುಳಿಗೌಡ ಮನವಿಯನ್ನು ಮಾಡಿದರು ಇನ್ನು ದಿನೇಶ್ ಗುಳಿಗೌಡ ಪತ್ರ ಬರೆದ ಹಿನ್ನೆಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಇಲಾಖೆಯಿಂದ ಇಲ್ವಾ ವೈಯಕ್ತಿಕವಾಗಿ ಪ್ರತಿ ತಿಂಗಳು ಚಾಮುಂಡೇಶ್ವರಿ ದೇವಿಗೆ 2000 ಕಾಣಿಕೆಯನ್ನು ಕಳುಹಿಸಿ ಕೊಡುವಂತೆ ಸೂಚನೆ ನೀಡಲಾಗಿದೆಯಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸ್ ಅನ್ನ ನಿಗದಿಪಡಿಸಲಾಗಿರುತ್ತೆ ಎಲ್ಲಿ ಸಿಕ್ಕಲ್ಲೆಲ್ಲ ನಾವು ಪ್ರತಿಭಟನೆ ನಡೆಸಂಗಿಲ್ಲ ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಬೇಕು ಅಂತ ಅಂದರೆ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ನೀಡಿತ್ತು ಈ ಆದೇಶದ ಬೆನ್ನಲ್ಲೇ ಇದೀಗ ಪ್ರತಿಯೊಬ್ಬರು ಕೂಡ ಅದನ್ನು ಫಾಲೋವನ್ನು ಮಾಡ್ತಾ ಇದ್ರು ಆದರೆ ಇದೀಗ ಬೇರೆ ಬೇರೆ ಕಡೆ ಕೂಡ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಟೌನ್ ಹಾಲ್ನಲ್ಲಿಯೂ ಕೂಡ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ನಾವದೇನು ಯೋಜನೆ ನಡೆಸ್ತಾ ಇದ್ದೀವಿ ಇದನ್ನ ಜಾರಿಗೆ ತಗೊಂಡು ಬರ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಮೊದಲೆಲ್ಲ ಸಿಕ್ಕ ಸಿಕ್ಕ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆದರೆ ಇದೀಗ ಬೆಂಗಳೂರಿನಲ್ಲಿ ಸಿಕ್ಕ ಸಿಕ್ಕ ಕಡೆ ಪ್ರತಿಭಟನೆ ಮಾಡುವಂತಿಲ್ಲ ಕೋರ್ಟ್ ಆದೇಶದಂತೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಬೇರೆಡೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಆದರೆ ಸರ್ಕಾರ ಈ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಹೊರಟಿದೆ ಕಾನೂನಾತ್ಮಕ ಹೆಜ್ಜೆಯನ್ನು ಇಡಲು ಸಜ್ಜಾಗಿದೆ ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ ಫಿಕ್ಸ್ ಆಗಿರುವ ಸ್ಥಳ ಅದನ್ನು ಹೊರತುಪಡಿಸಿ ಬೇರೆ ಕಡೆ ಪ್ರತಿಭಟನೆ ಮಾಡುವಂತಿಲ್ಲ ಇದು ಹೈಕೋರ್ಟ್ನ ಆದೇಶ ಈ ಹಿಂದೆ ಬೆಂಗಳೂರಿನ ಟೌನ್ ಹಾಲ್ ಸೇರಿದಂತೆ ಅನೇಕ ಸ್ಥಳಗಳಲ್ಲಿ ಪ್ರತಿಭಟನಾ ಹಾಟ್ಸ್ಪಾಟ್ ಆಗಿದ್ವು ಆದರೆ ಇದೀಗ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಯ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಇದೆ ಹೀಗಾಗಿ ಬೇರೆ ಕಡೆಯೂ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಸರ್ಕಾರದ ಮೇಲೆ ಒತ್ತಡ ಇತ್ತು ಇನ್ನು ಹೋರಾಟಗಾರರ ನಿರಂತರ ಒತ್ತಡದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಒಂದು ರೀತಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಟೌನ್ ಹಾಲ್ನಲ್ಲಿಯೂ ಕೂಡ ಪ್ರತಿಭಟನೆಗೆ ಅವಕಾಶ ಕೊಡಲು ಸರ್ಕಾರ ಹೆಜ್ಜೆ ಇಟ್ಟಿದೆ ಈ ಬಗ್ಗೆ ಇದು ಖುದ್ದು ಸಿಎಂ ಹೋರಾಟಗಾರರಿಗೆ ಭರವಸೆಯನ್ನು ನೀಡಿದ್ದಾರಂತೆ ಇನ್ನು ಆದಷ್ಟು ಬೇಗ ಅಡ್ವೊಕೇಟ್ ಜನರಲ್ ಜೊತೆ ಮಾತನಾಡಿ ಟೌನ್ ಹಾಲ್ನ ಮುಂಭಾಗ ಕೂಡ ಚಳುವಳಿಗೆ ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಅಂದರೆ ಅವಕಾಶ ಮಾಡಿಕೊಡ್ತೀವಿ ನೀವು ಬೇಕಾದರೆ ಕಿರ್ಚಾಡ್ಕೊಳ್ಳಿ ಹೋರಾಟ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ನೀವು ಹೋರಾಟ ಮಾಡಿದ ರೀತಿಯಲ್ಲಿ ನಿಮ್ಮೆಲ್ಲ ಕೆಲಸಗಳನ್ನು ನಾವು ಕರೆಕ್ಟಾಗಿ ಮಾಡಿಕೊಡ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ಉಡುಪಿಯಲ್ಲಿ ನಾಲ್ವರನ್ನ ಕೊಂದು ವಿಕೃತಿಯನ್ನು ಮೆರೆದಿದ್ದ ಯುವಕನ ಫೋಟೋಗೆ ಕಿರೀಟವನ್ನು ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಹಾಕಿದಂತೆ ಒಬ್ಬ ಭೂಪ ಇದ್ರ ಬಗ್ಗೆ ಗಮನ ಹರಿಸಿದಂತಹ ಪೊಲೀಸರು ಅವರ ವಿರುದ್ಧ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು
ಆತನನ್ನ ತಮ್ಮ ಅತಿಥಿಯನ್ನಾಗಿಸಿಕೊಂಡಿದ್ದಾರಂತೆ. ಬನ್ನಿ ಹಾಗಾದ್ರೆ ಏನಿದು ಪ್ರಕರಣ ನೋಡೋಣ. ಒಂದೇ ಕುಟುಂಬದ ನಾಲ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ದುಷ್ಕೃತ್ಯವನ್ನ ವಿರೋಧಿಸುವುದನ್ನ ಬಿಟ್ಟು ಹಂತಕನ ಫೋಟೋಗೆ ಕಿರೀಟವನ್ನಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿದ ವ್ಯಕ್ತಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಹಿಂದೂ ಮಂತ್ರ ಎಂಬ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂತಕ ಪ್ರವೀಣ್ ಅರುಣ್ ಚೌಗ್ಲೆಯ ಫೋಟೋಗೆ ಕಿರೀಟವನ್ನ ಹಾಕಿದ್ದಲ್ಲದೆ ಆತನಿಗೆ ಕೇವಲ 15 ನಿಮಿಷದಲ್ಲಿ 4 ಕೊಲೆ, ಇದು ವರ್ಲ್ಡ್ ರೆಕಾರ್ಡ್ ಅಂತ ಬರೆದು ವ್ಯಕ್ತಿಯೊಬ್ಬ ವಿಕೃತಿಯನ್ನ ಮೆರೆದಿದ್ದಂತೆ. ಈ ವಿಚಾರ ಉಡುಪಿ ಪೊಲೀಸರು ಗಮನಕ್ಕೆ ಬರ್ತಾ ಇದ್ದಂತೆ ತಕ್ಷಣ ಅವರು ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಪೋಸ್ಟ್ ಹಾಕಿರುವ ವ್ಯಕ್ತಿಯ ವಿರುದ್ಧ ಸೆನ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಕೇಸ್ ದಾಖಲಾಗ್ತಾ ಇದ್ದಂತೆ ಹಿಂದೂ ಮಂತ್ರ ಖಾತೆಯಲ್ಲಿದ್ದಂತಹ ಆ ಸ್ಟೋರಿ ಇದೀಗ ಡಿಲೀಟ್ ಆಗಿದೆ. ಇನ್ನು ಆತ ಪೊಲೀಸರ ಅತಿಥಿಯಾಗಿದ್ದಾನೆ. ವಿ ಸೋಮಣ್ಣನವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದ್ರೆ ನಾವವರನ್ನ ಸ್ವಾಗತಿಸ್ತೀವಿ ಅಂತ ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಯಾಕೆ ಈ ರೀತಿ ಹೇಳಿದ್ರು ಅಂದ್ರೆ, ಒಬ್ಬ ಬಿಜೆಪಿಗರನ್ನ ತಮ್ಮ ಕಡೆ ಹೇಳ್ಕೊಳ್ಳುವಂತಹ ಕೆಲಸ ಅಂತೂ ನಡೀತಾ ಇದೆ, ಆಪರೇಷನ್ ಜೋರಾಗಿ ನಡೀತಾ ಇದೆ. ಆದ್ರೆ ಈ ಮಧ್ಯೆ ಈ ರೀತಿ ಓಪನ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿ ಪರಮೇಶ್ವರ್ ಅವರು. ಹಾಗಾದ್ರೆ ವಿ ಸೋಮಣ್ಣನವರು ಪರಮೇಶ್ವರ್ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾರ, ಸಂಪರ್ಕದಲ್ಲಿದ್ದಾರ ಹಾಗಾದ್ರೆ, ಅಥವಾ ಕಾಂಗ್ರೆಸ್ಸಿಗರ ಸಂಪರ್ಕದಲ್ಲಿದ್ದಾರ? ಯಾಕೆ ಇಂತಹದೊಂದು ಹೇಳಿಕೆಯನ್ನ ಇವರು ಕೊಟ್ಟರು ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ಸೋಮಣ್ಣ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಕೋರ್ತೀವಿ ಅಂತ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿದ್ದಾರಂತೆ. ಕಾಂಗ್ರೆಸ್ಗೆ ಬರುವುದಕ್ಕೆ ನಮ್ಮ ವಿರೋಧ ಏನೂ ಇಲ್ಲ, ಸೋಮಣ್ಣ ಬಂದ್ರೆ ಸ್ವಾಗತ ಮಾಡ್ತೇನೆ, ಆದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಸೋಮಣ್ಣ ಈಗ ಬಿಜೆಪಿಯಲ್ಲಿ ಇದ್ದು ಒಬ್ಬ ಪ್ರಭಾವಿ ಮುಖಂಡರಾಗಿದ್ದಾರೆ. ನಾನು ಈಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡುವುದು ಸರಿಯಲ್ಲ, ಅವರು ಪಕ್ಷಕ್ಕೆ ಬಂದ್ರೆ ಸ್ವಾಗತ ಕೋರ್ತೇನೆ ಎಂದರು. ಎಲ್ಲಾ ಕಾರ್ಯಕರ್ತರು ಕೂಡ ಅಥವಾ ಎಲ್ಲಾ ನಾಯಕರಿಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಆದಂತಹ ಶಕ್ತಿ ಇದ್ದೇ ಇರುತ್ತೆ. ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ನಮಗೂ ಕೂಡ ಅವರ ಶಕ್ತಿ ಸಿಕ್ಕುತ್ತೆ. ನನ್ನ ಜೊತೆ ಅವರು ಚರ್ಚೆ ಮಾಡಿಲ್ಲ ಅಥವಾ ಯಾವುದೇ ರೀತಿ ಸಂಪರ್ಕದಲ್ಲೂ ಇಲ್ಲ. ಬೆಂಗಳೂರಿನ ಗೋವಿಂದರಾಜನಗರ ಶಾಸಕರಾಗಿದ್ದಂತಹ ಸೋಮಣ್ಣ ಇದೀಗ 2 ಬಾರಿ ವರುಣ ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ಸೋಲಿನ ಬಳಿಕ ಬಿಜೆಪಿ ರಾಜ್ಯ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಪಕ್ಷದ ಹೈಕಮಾಂಡ್ ಜೊತೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಇವರ ಯಾವುದೇ ಮನವಿಗೆ ಅಥವಾ ಮಾತಿಗೆ ತಲೆ ಕೊಡದಂತಹ ಹೈಕಮಾಂಡ್ ಇದೀಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿಸಿದೆ. ಹಾಗಾಗಿ ಜಿ ಪರಮೇಶ್ವರ್ ಅವರು ಪಕ್ಷ ಬಿಟ್ಟು ನಮ್ಮ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗೋದಾದ್ರೆ ನಾವು ಸ್ವಾಗತ ಕೋರ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಕರುನಾಡ ವಾಣಿ. ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.